ಹಿಜಾಬ್ ಕುರಿತು ಮಾಜಿ ಸಚಿವ ಜಮೀರ್ ಅಹ್ಮದ್ ಹೇಳಿಕೆಗೆ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಖಂಡನೆ. ಇದು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ಜಮೀರ್ ಅಹ್ಮದ್ ಹೇಳಿಕೆ ಅತ್ಯಂತ ನಿರ್ಲಜ್ಜದ ಹೇಳಿಕೆ, ಇದು ಅತ್ಯಂತ ಖಂಡನೀಯ, ವ್ಯಕ್ತಪಡಿಸುವ ಮುಖಾಂತರ ಇಡೀ ಮಹಿಳೆಯರಿಗೆ ಅವಮಾನ ಮಾಡುವ ಸಂಗತಿಯಾಗಿದೆ ಮತ್ತು ಮಾತನಾಡಬೇಕಾದರೆ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಗುಡುಗಿದರು. ಸರ್, ಹಿಜಾಬ್ ಮತ್ತು ಕೇಸರಿ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಆಜ್ಞೆ ಆಗಿದೆ, ಅದರ ಬದಲು ನೀವು ಏನು ಹೇಳ್ತೀರಿ? ಹಿಜಾಬ್ ಪ್ರಕರಣ ಕಳೆದ 2 ತಿಂಗಳಿಂದ ಇಡೀ ದೇಶದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ದುರದೃಷ್ಟಕರ. ಇದು ಇದೇನು ಬಹಳ ದೊಡ್ಡ ವಿಷಯ ಅಲ್ಲ, ಆದರೆ ಹಿಜಾಬ್ ಅನ್ನುವಂಥ ಬಟ್ಟೆಯ ಪ್ರಶ್ನೆ ಅಲ್ಲ ಇದು, ಇದರ ಹಿಂದೆ ಇರುವಂಥ ಇಸ್ಲಾಂ ಪ್ರಶ್ನೆ ಇದೆ. ಸೊ ಹಿಡನ್ ಅಜೆಂಡಾ ಈ ಹೊರಗಡೆ ಬಂದಿದೆ. ಇವತ್ತು ಹೈಕೋರ್ಟ್ನಲ್ಲಿ ಇವತ್ತಿನಿಂದ ಮತ್ತೆ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಇನ್ನೇನು ಅದರ ಆರ್ಡರ್ ಬರುತ್ತೆ ಅದನ್ನು ಎಲ್ಲರೂ ಪಾಲಿಸಲೇಬೇಕು. ಆದರೆ ಮುಸ್ಲಿಂ ಸಮಾಜ ಹಿಜಾಬಿಗೆ ವಿರೋಧ ಬಂದರೆ ನಾನು 100ಕ್ಕೆ 100 ಹೇಳ್ತೀನಿ ಅವರು ವಿರೋಧ ಮಾಡ್ತಾರೆ. ಅವರಿಗೆ ಸಂವಿಧಾನ, ಅವರಿಗೆ ಕೋರ್ಟು, ಅವರಿಗೆ ನ್ಯಾಯ ಅನ್ನುವಂಥದ್ದಿಲ್ಲ. ಅವರಿಗೆ ಕುರಾನ, ಶರಿಯತ್ತು, ಇದೇ ಅವರಿಗೆ ಫೈನಲ್. ಸೊ ಈಗ ಅದು ಹೊರಗೆ ಬಂದಿದೆ. ಹಿಂದೂ ಸಮಾಜ ಇವತ್ತಿನ ಈ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರ ರಾಜಕೀಯದವರು ಬಹಳ ಗಂಭೀರವಾಗಿ ತಗೊಳ್ಳಿ. PFI, CFI, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತನ್ನುವಂಥದ್ದು, ಇವೆಲ್ಲವೂ ಸೇರಿದರೆ ಇನ್ನು ಅದು ವಿವಾದ ದೊಡ್ಡ ಪ್ರಮಾಣದಾದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡು ತಮಗೆ ಎಷ್ಟು ಲಾಭ ಆಗತ್ತೆ ಅಷ್ಟು ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ಆಗಿಬಿಟ್ಟಿದೆ. ಇನ್ನೊಂದು, ಜಮೀರ್ ಅಹ್ಮದ್ ಒಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಹಳ ಅತ್ಯಂತ ನಿರ್ಲಜ್ಜದ ಹೇಳಿಕೆ, ಇಡೀ ಮಹಿಳೆಯರಿಗೆ ಅವಮಾನ ಮಾಡುವಂಥ ಸಂಗತಿಯಾಗಿದೆ.